ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಬಿಟ್ಟು ಪಾರದೂರಿಗೆ ಪಯಣವನ್ನ ಬೆಳೆಸಿ ಇನ್ನೂ ಒಂದು ತಿಂಗಳು ಕಳೆದಿಲ್ಲ. ಈ ನೋವು ಮಾಸುವುದಕ್ಕೆ ನಮಗೆ ವರ್ಷಗಳೇ ಬೇಕು. ಅಷ್ಟರಲ್ಲೇ ಮತ್ತೋರ್ವ ದೊಡ್ಡ ದಿಗ್ಗಜ ಈಗ ಆಸ್ಪತ್ರೆಗೆ ದಾಖಲಾಗಿದ್ದು ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಹೌದು ಸ್ನೇಹಿತರೆ, ನಾದಬ್ರಹ್ಮ ಅಂಸಲೇಖ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಏನಾಗಿದೆ, ವೈದ್ಯರು ಏನು ಹೇಳಿದ್ದಾರೆ, ಈ ಸುದ್ದಿ ಕೇಳಿ ರವಿಚಂದ್ರನ್ ರವರು ಹೇಳಿದ್ದಾದರೂ ಏನು, ಈ ಎಲ್ಲ ಮಾಹಿತಿಯನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ಆದಷ್ಟು ಬೇಗ ಹಂಸರೇಖ ಅವರು ಗುಣಮುಖರಾಗಿ ಮನೆಗೆ ವಾಪಸ್ಸಾಗಲಿ ಅಂತ ನೀವು ಕೂಡ ಬಯಸುವುದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಯಾವಾಗಲೂ ಎಲ್ಲರನ್ನ ನಗಿಸುತ್ತಾ ಹಾಡಿನ ಮೂಲಕ ರಂಜಿಸುತ್ತಾ ಸದಾಕಾಲ ಲವಲವಿಕೆಯಿಂದ ಇರುತ್ತಿದ್ದ ಹಂಸರೇಖ ಅವರು ಇತ್ತೀಚೆಗಷ್ಟೇ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟು ವಿವಾದಕ್ಕೆ ಗುರಿಯಾಗಿದ್ರು. ಇದರ ಬೆನ್ನಲ್ಲೇ ಹಂಸರೇಖ ಅವರು ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಇನ್ನು ಹಂಸರೇಖರ ವಿರುದ್ಧ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇನ್ನು ವಿಚಾರಣೆಗಾಗಿ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದರೂ ಸಹ ಹಂಸರೇಖ ಅವರು ಹಾಜರಾಗಿರಲಿಲ್ಲ. ಆದರೆ ವಿಚಾರಣೆಗೆ ಯಾಕೆ ಬರೋದಕ್ಕೆ ಆಗಲಿಲ್ಲವೆಂದರೆ ಹಂಸರೇಖ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದಕ್ಕಾಗಿ ವಿಚಾರಣೆಗೆ ಬರಲು ಇನ್ನೂ ಕೆಲವು ದಿನ ಅವಕಾಶ ನೀಡಿ ಎಂದು ಹಂಸರೇಖ ಅವರ ವಕೀಲರು ಮನವಿ ಮಾಡಿದ್ದಾರೆ. ಹಂಸರೇಖ ಅವರಿಗೆ 70 ವರ್ಷ ವಯಸ್ಸಾಗಿದೆ ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆಗಳಿವೆ ಎಂದು ಅವರ ಪತ್ನಿಯೂ ಕೂಡ ತಿಳಿಸಿದ್ದಾರೆ. ಇನ್ನು ಇದರ ಬಗ್ಗೆ ಮಾತನಾಡಿರುವ ವಿ ರವಿಚಂದ್ರನ್ ಅವರು ಹಂಸರೇಖ ಅವರಿಗೆ ಏನೂ ಆಗೋದಿಲ್ಲ, ಬೇಗ ಗುಣಮುಖರಾಗಿ ಮನೆಗೆ ವಾಪಸ್ಸಾಗ್ತಾರೆ, ತಲೆಕೆಡಿಸಿಕೊಳ್ಳಬೇಡಿ, ಧೈರ್ಯವಾಗಿರಿ ಎಂದು ಮೀಡಿಯಾದವರಿಗೆ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ನೀವು ಸಹ ಹಂಸರೇಖ ಅವರು ಗುಣಮುಖರಾಗಿ ಬೇಗನೆ ವಾಪಸ್ಸಾಗಲಿ ಅಂತ ಬಯಸಿದ್ರೆ ಗೆಟ್ ವೆಲ್ ಸೂನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.